ಕೊರೋನಾ ಸಂಕಷ್ಟದಲ್ಲಿ ಯಾರು ಹಸುವಿನಿಂದ ಬಳಲಬಾರದು ಎನ್ನುವ ಉದ್ದೇಶದಿಂದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಲ್ಪಸಂಖ್ಯಾತ ಘಟಕದಿಂದ ಚುಕ್ಕೋಡಿ ಜಿಲ್ಲೆ 8 ವಿಧಾನಸಭಾ ಕ್ಷೇತ್ರದಲ್ಲಿ ಆಹಾರ ಪ್ಯಾಕೆಟ್ ನೀಡಲಾಗುತ್ತಿದೆ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣ ರಾವ್ ಚಿಂಗಳೆ ಹೇಳಿದರು ಅವರು ಇಸಾ ನಾಯಕವಾಡಿ ಫಾರ್ಮ್ ಹೌಸ್ ನಲ್ಲಿ ಅಲ್ಪಸಂಖ್ಯಾತ ಘಟಕದಿಂದ ಫುಡ್ ಪ್ಯಾಕೆಟ್ ವಿತರಿಸಿ ಮಾತನಾಡಿದರು ಕೊರೋನಾ ಹೋಗಲಾಡಿಸಲು ಎಲ್ಲರೂ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಸಮರ್ಪಕ ಫುಡ್ ಪ್ಯಾಕೆಟ್ ನೀಡುವ ಮೂಲಕ ಎಲ್ಲ ಜನರಿಗೆ ಮುಟ್ಟಿಸುವ ಕೆಲಸ ಆಗಬೇಕಿದೆ ಎಂದರು ರಾಜ್ಯ ಸೆಲ್ದಿಂದ ಫುಡ್ ಡೇ ಅಂತ ಎಲ್ಲರೂ ಮಾಡಬೇಕಂತ ವಿನಂತಿ ಮಾಡ್ಕೊಂಡಾಗ ರಾಜ್ಯದಲ್ಲಿ ಇವತ್ತು ಫುಡ್ ಡೇ ಪ್ರಾರಂಭ ಆಗಿದೆ ಅಂದ್ರೆ ಇಡೀ ಕರ್ನಾಟಕ ರಾಜ್ಯ ತುಂಬಾ ಎಷ್ಟು ಜಿಲ್ಲೆಗಳಿದವೆ ಎಷ್ಟು ಅಸೆಂಬ್ಲಿ 224 ಅಸೆಂಬ್ಲಿಗಳಲ್ಲಿ ಇವತ್ತು ಮೈನಾರಿಟಿ ಸೆಲ್ದವರು ಆಹಾರವನ್ನು ವಿತರಣೆ ಮಾಡತಕ್ಕಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಮೈನಾರಿಟಿ ಸೆಲ್ಲಿನ ವತಿಯಿಂದ ಚಿಕ್ಕೋಡಿಯಲ್ಲಿ ಬರತಕ್ಕಂತ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಇವತ್ತು ಆಹಾರ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮಾಜಿ ಸಚಿವ ವೀರಕುಮಾರ್ ಪಾಟೀಲ್ ಹಾಗೂ ಮಾಜಿ ಶಾಸಕ ಶಹಜಾನ್ ಡೋಂಗರಗಾಂವ್ ಈ ಸಂದರ್ಭದಲ್ಲಿ ಮಾತನಾಡಿದರು ಡೇ ಫಿಕ್ಸ್ ಕರ್ನೆ ಕೆ ಬಾದ್ ಹಮಾರಿ ಚಿಕ್ಕೋಡಿ ಜಿಲ್ಲಾ माइनॉरिटी डिपार्टमेंट की वजह से तरफ से ये फूड पैकेट और दो दो केले हम बांट रहे हैं ये बांट जो रहे ये गरीबों के लिए है और ये 3 बजे के अंदर सभी तालुका में सभी जगह में तालुका प्लेस में जाके वहाँ से हमारे कार्यकर्ते माइनॉरिटी के कार्यकर्ते पहुँचाने वाले हैं और ये जो हमने हमारे माइनॉरिटी लोगों ने जो निर्णय लिया है ये पूर्ति शाकाहारी है बनाना दो केले और वेजिटेबल बिरयानी ये सब गरीब सब जाति धर्म के लिए ये किया है कांग्रेस में जो होता है पहले से कांग्रेस जिस बल पे खड़ी है सब जाति धर्म के ऊपर किसी एक धर्म के कांग्रेस नहीं है कांग्रेस में सभी धर्म सभी जाति वाले लोग हैं उसके मुताबिक जो सब लोग खाएंगे वही हमारे अध्यक्ष के आदेश अनुसार और हमारे सतीश अन्ना के आदेश अनुसार हम कर रहे हैं मदने हद वर्ष बंदे मत बंदो आयतु करोना महामारिया निर्वहली केंद्र सरकार राज्य सरकार संपूर्ण विफल आगे इडी भारत देश जनते कर्नाटक राज्य जनते ಹಿಂದೆ ಎಂದೂ ಕಾಣಲಾರದಂಥ ದುಸ್ಥಿತಿಯನ್ನು ನಾವು ಕಾಣುವಂಥದ್ದು ನೋಡ್ತಾ ಇದ್ದೀವಿ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಈಗೇನು ಒಂದು ಅಸಹಾಯಕರಾಗಿದ್ದಾರೆ ಕೆಲಸ ಕಳ್ಕೊಂಡು ಇವತ್ತು ಆದಾಯ ಇಲ್ಲದ ಮನೆಯಲ್ಲಿ ಉಪವಾಸ ಯಾರು ಕುಂತಿದ್ದಾರೆ ಅಥವಾ ಇವತ್ತು ಏನು ಉದ್ಯೋಗ ಎಲ್ಲ ಕಳ್ಕೊಂಡು ಏನು ಮನೆಯಲ್ಲಿ ಕೆಲವೊಂದು ಜನ ಇದ್ದಾರೆ ಅಂತ ಕಡು ಬಡವರು ವೀರಕುಮಾರ್ ಸಾಹೇಬ್ರು ಹೇಳ್ದಂಗೆ ಉದ್ದೇಶ ಏನಪ್ಪ ಅಂತಂದ್ರೆ ಸಾಂಕೇತಿಕವಾಗಿ ಆಹಾರ ಕೊಡೋದು ಅಂತಂದರೆ ಅಂಥ ಕಡು ಬಡವರಿಗೆ ಕಾಂಗ್ರೆಸ್ ಪಕ್ಷ ಅವ್ರ ಜೊತೆಗಿದೆ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರದಲ್ಲಿಲ್ಲ ಆದರೂ ಸಹಿತ ಕಾಂಗ್ರೆಸ್ ಪಕ್ಷ ಸ್ವತಃ ಪಕ್ಷದ ವತಿಯಿಂದ ಈ ಬಡವರಿಗೆ ಇವತ್ತು ಅವರಿಗೆ ಒಂದು ಸಾಂಕೇತಿಕವಾಗಿ ಸಹಾನುಭೂತಿಯ ಹಿನ್ನೆಲೆಯಲ್ಲಿ ಅವರಿಗೊಂದು ಧೈರ್ಯ ತುಂಬುವಂಥ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದು ಇಲ್ಲಿ ನಾ ವಿಶೇಷವಾಗಿ ಸಾ ನಾಯಕವಾಡಿ ಅವರಿಗೆ ಗುಲಾಬ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಹಾಗೆ ನಮ್ಮ ಶರಣು ತಹಶೀಲ್ದಾರ್ ಮತ್ತು ತವರೇಶ್ ಎರಡೇ ದಿವಸದೊಳಗೆ ಬಹಳಷ್ಟು ಅವರು ಇಲ್ಲಿ ಏನಪ್ಪ ಅಂತಂದ್ರೆ ಶ್ರಮ ವಹಿಸಿ ಈ ವ್ಯವಸ್ಥೆ ಮಾಡಿದರು 5,000 ಕಿಟ್ಗಳು ಮತ್ತು 10,000 ಬಾಳೆಹಣ್ಣುಗಳನ್ನು ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಸಮಯದಲ್ಲಿ ಸರಿಯಾಗಿ ನಾವು ಮುಟ್ಟಿಸಿ ನಮ್ಮ ಪಕ್ಷದ ಒಂದು ಸಿಂಬಾಲಿಕ್ ಒಂದು 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 ಸಾಂಕೇತಿಕವಾದ ಸಂದೇಶವನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಭಾರತ ದೇಶದಲ್ಲಿ ನಾವು ಈ ಕಷ್ಟದ ಕಾಲದಲ್ಲಿ ಅವ್ರ ಜೊತೆಗೆದ್ದುವಂಥದ್ದು ಈ ಸಂದೇಶವನ್ನು ಕೊಡಲಿಕ್ಕೆ ಈ ಕಾರ್ಯಕ್ರಮ ಜಿಲ್ಲಾ ಅಲ್ಪಸಂಖ್ಯಾತ ಜಿಲ್ಲಾ ಘಟಕದ ಅಧ್ಯಕ್ಷ ಗುಲಾಬ್ ಭಗವಾನ್ ಅಲ್ಪಸಂಖ್ಯಾತ ಘಟಕದ ರಾಜ್ಯ ಉಪಾಧ್ಯಕ್ಷ ಇಸಾ ನಾಯಕವಾಡಿ ಧುರಿನ ಮಹಾವೀರ್ ಮೊಹಿತೆ ದಸ್ತಗೀರ್ ಕಾಗ್ವಾಡೆ ಅಸ್ಲಂ ನಾಲ್ಬಂದ್ ಸದ್ದಾಮುಲ್ಲಾ ಪ್ರಭಾಕರ್ ಕೋರೆ ಹೈದರ್ ಪಟೇಲ್ ಮುಕ್ತಾರ್ ಅಬ್ಬಾಸ್ ಮಹಾದೇವ್ ಕೌಲಾಪುರೆ ಫಿರೋಜ್ ಕಲಾವಂತ್ ಸೇರಿದಂತೆ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು